ಅಂತ ನಾನು ಕಂಡ ರಘುವೀರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆನೇ ಅವರು ಚೈತ್ರದ ಪ್ರೇಮಾಂಜಲಿ ಅಂತ ಒಂದು ಇಂಥ ಒಂದು ಚಂದದ ಸಿನಿಮಾ ಆದರೆ ರಘುವೀರ ನೋಡಿದ್ರೆ ಆದರೆ ನಿಮ್ಗೇನು ಅನಿಸ್ತಾನೇ ಇರಲಿಲ್ಲ. ನಮ್ಮ ಪಕ್ಕನೇ ನೋಡಿದ್ರೆ ಯಾರೋ ನಮ್ಮ ಮನೆ ಪಕ್ಕದ ಹುಡುಗ ಅಂತ ಅನಿಸೋದು ಅಷ್ಟೇ. ಎಷ್ಟೊಂದವರಿಗೆ ಸಹಾಯವನ್ನು ಮಾಡಿದ್ದಾರೆ, ಊಟ ಹಾಕಿದ್ದಾರೆ, ಮನೇಲಿ ಇಟ್ಕೊಂಡಿದ್ದಾರೆ, ಅವ್ರ ರೂಮ್ಗಳಲ್ಲಿ ಇಟ್ಕೊಂಡಿದ್ದಾರೆ. ಹಂಸಲೇಖ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಧ್ಯ. ಅಂದ್ರೆ ಅವ್ರ ಚಿತ್ರಕ್ಕೆಲ್ಲ ಅವ್ರಿಗೆ ಒಂದು ಸಂಗೀತ. ಭೂತಾಯಮ್ಮನ ಕೈಗೂ ಸಮ್ಮನ ಹಿಂಬಾಲಕರು ಆ ತರ ಏನು ಇರ್ಲಿಲ್ಲ ಅಲ್ಲ. ಅವರೊಬ್ರು ಬರೋರು ಅವ್ರದ್ದೇನ್ ಕೆಲಸ ಇದೆ ಮುಗಿಸ್ಕೊಂಡು ಹೋಗ್ತಾ ಇರೋರು. ಇವ್ರು ಬಂದ್ರೆ ಹಿಂದೆ ಒಂದು ಒಂದೇ ಜನ ಹುಡುಗರು, ಎಷ್ಟೊಂದು ಜನ ಹುಡುಗರು ಹುಡುಗರು ಬರ್ತಾ ಇರೋರು. ಅದು ಇದು ಆ ಶಾರ್ಟ್ ಹಾಗೆ ಮಾಡಿದೆ, ಈ ಶಾರ್ಟ್ ಹೀಗೆ ಮಾಡಿದೆ ಅಂತ ನಾನ್ ಕಂಡ ರಘುವೀರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆನೇ ಅವರು ಚೈತ್ರದ ಪ್ರೇಮಾಂಜಲಿ ಅಂತ ಒಂದು ಇಂಥ ಒಂದು ಚಂದದ ಸಿನಿಮಾ, ಅದು ಸಿಲ್ವರ್ ಜುಬ್ಲಿ ಕೂಡ ಆಯ್ತು ಅಂತ ನಾಗ್ತಾ ಇದೆ. ಅದರಲ್ಲಿ ಅವರ ತಂದೆ ಅಲ್ಲ ಹೀರೋಯಿನ್ ತಂದೆಯಾಗಿ ಲೋಕೇಶ್ ಅವರು ಅಭಿನಯಿಸಿದ್ದು ಮೊದಲನೇ ಚಿತ್ರವೇ. ಇವಾಗ ಹೀರೋ ಅಂದ ಕೂಡಲೇ ಎಲ್ಲ ಒಂಥರ ಬೆಳ್ಳಕ್ಕೆ ಎತ್ತರಕ್ಕೆ ಆ ವಾಯ್ಸು ಎಲ್ಲ ಎಷ್ಟು ಒಂಥರ ಓ ಏನಪ್ಪ ವಾಯ್ಸ್ ಹೇಗಿದೆ, ಆ ಮಾಡ್ಯುಲೇಷನ್ ಎಲ್ಲ ಹೇಳಿದ್ರೆ ವಾವ್ ಅಂತ ಅನ್ಬೇಕು ಅಂತ ಆ ಥರ ಒಂದು ಕಲ್ಪನೆ ಇತ್ತು. ಆದರೆ ರಘುವೀರ ನೋಡಿದ್ರೆ ಆದರೆ ನಿಮ್ಗೇನು ಅನಿಸ್ತಾನೇ ಇರಲಿಲ್ಲ. ನಮ್ಮ ಪಕ್ಕನೇ ನೋಡಿದ್ರೆ ಯಾರೋ ನಮ್ಮ ಮನೆ ಪಕ್ಕದ ಹುಡುಗ ಅಂತ ಅನಿಸೋದು ಅಷ್ಟೇ ಹೊರತು ಅವ್ರು ಹೀರೋ ಆಗೋವರೆಗೂ ಅವ್ರ ಬಗ್ಗೆ ನಮ್ಗೇನು ಗೊತ್ತೇ ಇರಲಿಲ್ಲ. ಆದರೆ ಅದಕ್ಕೂ ಮುಂಚೆ ಅವರು ಎಷ್ಟು ಜನಕ್ಕೆ ಅವರ ತೋಟವನ್ನು ಎಲ್ಲ ಸಿನಿಮಾ ಶೂಟಿಂಗ್ಗೆ ಕೊಡ್ತಾ ಇದ್ರು, ಮತ್ತು ಸ್ನೇಹಿತರಿಗೆ ಅವ್ರಿಗೆ ರಕ್ಷಕರಾಗಿ ಅವ್ರೇನಾದ್ರೂ ಇದನ್ನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತಂತಂದರೆ ಎಷ್ಟೊಂದವರಿಗೆ ಸಹಾಯವನ್ನು ಮಾಡಿದ್ದಾರೆ, ಊಟ ಹಾಕಿದ್ದಾರೆ, ಮನೇಲಿ ಇಟ್ಕೊಂಡಿದ್ದಾರೆ, ಅವ್ರ ರೂಮ್ಗಳಲ್ಲಿ ಇಟ್ಕೊಂಡಿದ್ದಾರೆ, ಇಟ್ಕೊಂಡು ಅವ್ರನ್ನೆಲ್ಲ ಸಲಹಿದ್ದಾರೆ. ಇದೆಲ್ಲ ಗೊತ್ತೇ ಇಲ್ಲ. ಅದು ಎಸ್ ನಾರಾಯಣ ಅವ್ರ ಕಣ್ಣಿಗೆ ರಘುವೀರ್ ಹೇಗೆ ಬಿದ್ದರು, ಏನು ಮಾಡಿದ್ರು, ಮತ್ತು ಮೊದಲನೇ ಚಿತ್ರದ ಹಾಡುಗಳು ಹಂಸಲೇಖ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಧ್ಯ. ಅಂದ್ರೆ ಅವ್ರ ಚಿತ್ರಕ್ಕೆಲ್ಲ ಅವ್ರಿಗೆ ಒಂದು ಸಂಗೀತ. ಒಬ್ಬ ಈಗ ಕೇಳಿದ್ರಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಆ ಮಕ್ಕಳು ಯಾವುದೋ ಊರಿಂದ ಬಂದಿರೋರು ಅವರು ಇವಾಗ ಹಾಡಿದ ಹಾಡು ಮಲ್ಲಿಗೆ ಮಲ್ಲಿಗೆ ಅಂತ ಹಾಡಿದ್ದು ನಮ್ಮ ರಾಜ್ಕುಮಾರ ಅವನು ಹಾಡಿದ ಹಾಡು ಯಪ್ಪ ದೇವ್ರೆ ಎಷ್ಟು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತಂದರೆ ಇವರೆಲ್ಲ ಹೇಗೆ ಕಲ್ತ್ಕೊತಾರೆ ನೋಡಿ. ಅವ್ರಿಗೆಲ್ಲ ಒಂದು ವೇದಿಕೆ ಬೇಕು, ವೇದಿಕೆ ಇಲ್ದಿದ್ರೆ ಅವರೆಲ್ಲ ಮುಂದೆ ಬರೋಕ್ಕೆ ಹೇಗೆ ಸಾಧ್ಯ ಅಲ್ವಾ. ಹಾಗಾಗಿ ಇವರು ನಮ್ಮ ಹ್ಯಾಟ್ರಿಕ್ ಏನಿದ್ರು ಹೆಸರು ಸೂರ್ಯ ಸ್ವಲ್ಪ ಯಾಕೆ ಡಲ್ಲಾಗಿದ್ದಾರೆ ಸೂರ್ಯ ಸಂಜೆ ಸಂಜೆ ಆಯ್ತಲ್ಲ ಹೋಗ್ತಾ ಇದ್ದಾರೆ. ಸೊ ಅವರು ಇನ್ನೊಂದು ಎಷ್ಟು ಒಂದು ಈ ಥರ ಕಾರ್ಯಕ್ರಮ ಮಾಡಿಕೊಂಡು ಅವ್ರಿಗೆ ರಘುವೀರ್ ಅಂತಂತಂದರೆ ಎಷ್ಟು ಒಂದು ಅಭಿಮಾನ ಅಂದರೆ ಅಭಿಮಾನ. ಆ ಥರ ಒಂದು ಧರ್ಮದ ಕಾರ್ಯವನ್ನು ಮಾಡಬೇಕು ಅಂತಂದರೆ ರಘುವೀರ್ ಅವರು ಎತ್ತಿದ ಕೈ ಅಂತ ಹೇಳ್ಬೋದು. ನಾನು ಯಾವ ಚಿತ್ರ ನಾನು ಯಾವ ಚಿತ್ರದಲ್ಲಿ ಮಾಡಿದೆ ಅವ್ರ ಜೊತೆ ಅವರು ಇನ್ನು ಸಿನಿಮಾ ಇದೆ ಟ್ರಾವೆಲಿಂಗ್. ಆ ಚೈತ್ರ ಪ್ರೇಮದಲ್ಲಿ ಲೋಕೇಶ್ ಸರು ಮತ್ತೆ ಹೀರೋಯಿನ್ ಪ್ರೊಡ್ಯೂಸರ್ ಸರ್ ಮೂರು ಜನಕ್ಕೆ ಇಡೀ ಸಿನಿಮಾ ಟ್ರಾವೆಲಿಂಗ್ ಇತ್ತು. ಸಿಂಗ ಪಾತ್ರದಲ್ಲಿ ನೀವು ಮಗನ ಪಾತ್ರ ಮಾಡಿದ್ರು ರವಿ ಸರ್, ಅದು ನಿಮ್ ಡಬಲ್ ಸಂಬಂಧ. ಅದ್ರ ಸಿಂಧು ಹತ್ರ ಬಂದು ನಿಮ್ಗೆ ಒಂಥರ ಅತ್ತೆ, ನಿಮ್ಮ ಅಣ್ಣ ಪಾತ್ರ ಬಂದು ಎಂ ಪಿ ಶಂಕರ್ ಸರ್ ಮಾಡಿದ್ರು. ತುಂಬಾ ಒಳ್ಳೆಯ ಸಿನಿಮಾ. ಅಲ್ಲಿ ಹೋಗ್ತಾನೆ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ನನ್ನ ಅಮ್ಮನ ಮನೆ. ನಾನು ಹೋಗ್ಬೇಕಾದ್ರೆ ಏನೇನು ಶೂಟಿಂಗ್ ಹೋಗ್ತಿದ್ಯಾ, ನಮ್ಮ ಅಮ್ಮ ಕೇಳಿದ್ರು ಶೂಟಿಂಗ್ ಹೋಗ್ತಿದ್ಯಾ ಅಂತ. ಹೌದು. ಆಮೇಲೆ ಯಾರು ಹೀರೋ ಅಂತ, ರಘುವೀರ್ ಅಂತ. ನೀನೇನು ಮಾಡ್ತಿದ್ಯಾ ಅಂದರೆ ಅವ್ರ ಅಮ್ಮನ ಪಾರ್ಟ್ ಅಂತ. ಓ ಹೌದಾ, ಸರಿ ಸರಿ. ನಿಮ್ಮ ಅಮ್ಮ ಅಂತ ನೀನು ಅವ್ರ ಮಗನ, ನೀನು ರಘುವೀರ್ಗೆ ಅಮ್ಮ ಅಂತ ಅನ್ನಿಸ್ಕೋಬೋದು ಕಣೆ, ಅವರು ನಿನ್ನ ಮಗದಾಗೆ ಹೆಚ್ಚು ಒಪ್ಪುತ್ತಾರೆ ಅಂತ. ಯಾಕಮ್ಮ ಅಂತಂದರೆ ನಾನು ನೋಡಿ ಎಷ್ಟು ಸುಂದರವಾಗಿದ್ದೀನಿ ನಮ್ಮಮ್ಮ ರಘುವೀರ್ ನಿನ್ನ ಮಗ ಅಂತ ಹೇಳ್ಬೋದು. ಯಾಕೆ ಅಂದರೆ ಮೂಗೆಲ್ಲ ನಿಮ್ಮ ಥರನೇ ಇದೆ ಅಂತ. ಹಂಗೆ ನಂಗೆ ಹೌದಾ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಮೇಲೆ ತುಂಬ ಸಿಟ್ಟು ಬಂದಿತ್ತು. ಆಮೇಲೆ ಅಲ್ಲಿ ಹೋಗ್ತಾರೆ
ನಮ್ಮ ಒಂದು ಬಾಂಧವ್ಯ ಹೇಗಿತ್ತು, ನಮ್ಮ ಶೋಭರಾಜ್ ಅವರು ಅವ್ರ ಜೊತೆಗೆ ಬರ್ತಾ ಇದ್ರು, ಜೊತೆಗೆ ಸುತ್ತಮುತ್ತ ಎಲ್ಲ ಸುಮಾರು ಸುಂದರ ಹುಡುಗರು ಇದ್ರು, ಚೆನ್ನಾಗಿ ಚೆನ್ನಾಗಿರೋ ಹುಡುಗರೆಲ್ಲ ಇದ್ರು. ಆಮೇಲೆ ಇವರು ಅವ್ರನ್ನೆಲ್ಲ ತಲೆ ಹಾಕೊಂಡು ಅದು ಅವ್ರಿಗೆಲ್ಲ ಏನಾದರೂ ಮಾಡಬೇಕು ಅನ್ನೋದು, ಅಬ್ಬಾಬಾಬಾಬ ಅದೆಂಥ ಒಂದು ಧರ್ಮದ ಗುಣ ಅವ್ರ ಹತ್ರ ಇತ್ತು. ಮತ್ತೆ ಯಾವತ್ತೂ ಸೆಟ್ಟಿನಲ್ಲಿ ರೇಗೋದು ಮಾಡೋದು ತಡವಾಗಿ ಬಂದ್ರೆ ಇನ್ನೋದು ಆ ಥರದ್ದೆಲ್ಲ ಏನೂ ಇಲ್ಲ. ಎಂ ಪಿ ಶಂಕರ್ ಅವ್ರಿಗೆ ಗೌರವ ಕೊಡೋದು, ಹಿರಿಯ ನಟರಿಗೆ ಗೌರವ ಕೊಡೋದು ಅದನ್ನೆಲ್ಲ ಕಲ್ತ್ಕೋಬೇಕು ಈಗಿನ ಕಾಲದ ಮಕ್ಕಳು. ಅವ್ರು ಬಂದಿರ್ತಾರೆ, ನಾವು ನಮ್ಮ ಪಾಡಿಗೆ ನಾವು ಕರವನ್ನಲ್ಲಿ ಕುತ್ಕೊಳ್ಳೋದು ಮಾಡೋದು, ಅವ್ರನ್ನ ಮಾತಾಡ್ಸೋದು, ಹಾಯ್ ನಾವೇ ಹೋಗಿ ನಮಸ್ಕಾರ ಸರ್ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಅವಾಗೆಲ್ಲ ಇಲ್ಲ, ಬಂದು ನಮಸ್ಕಾರ ಮಾಡಿ ಮಾತಾಡೋದು ಎಲ್ಲ. ಓ ಎಷ್ಟು ಚೆನ್ನಾಗಿತ್ತು. ಮತ್ತು ನಮ್ಮ ಇವರು ಅಮ್ಮನೊಟ್ಟಿಗೂ ನಾನು ಪಾತ್ರ ಬರೀದೀನಿ, ನನ್ನ ಸೊಸೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಆಕೆನೂ ಕೂಡ ತುಂಬ ಒಳ್ಳೆಯ ಕಲಾವಿದೆ. ಆದರೆ ಸ್ವಲ್ಪ ದಿನವೇ ನಾವು ಒಂದು ಪೆರ್ ತಂದು ಜೊತೆಯಾಗಿದ್ದು, ಹೆಚ್ಚಿಗೆ ದಿನ ನಮ್ದೇನು ಶೂಟಿಂಗ್ ಇರಲಿಲ್ಲ, ಒಂದು 10 ದಿನ ಇತ್ತು ಅಂತಂದರೆ ಹೆಚ್ಚಿಗೆ ಆಗಲಿಲ್ಲ ಅದು. ಸೊ ಹಾಗಾಗಿ ಅವರ ಒಡನಾಟ ನಾನು ಕೇಳಿರೋದು ನಮ್ಮ ಗೆಜ್ಜೆನಾದ ವಿಜಯ್ ಕುಮಾರು ಮತ್ತು ವಿನೋದ್ ರಾಜು ಅವರೆಲ್ಲರೂ ಅವರೊಟ್ಟಿಗಿದ್ದರು, ಅವರಿಂದ ನಾವು ಬೆಳೆದದ್ದು ಅಂತ ಹೇಳ್ತಾರೆ. ಅಂಥ ಹುಡುಗನ ನಾವು ಕಳ್ಕೊಂಡಿದ್ದು ನಮ್ಮ ಕಾವ್ಯನ ಸಿಂಧು ಇವನ್ನೆಲ್ಲ ಕಳ್ಕೊಂಡಿದ್ದು ತುಂಬ ತುಂಬ ನಮ್ಮ ಒಂದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಿದ್ರು. ಮತ್ತು ದುಃಖದ ಸಂಗತಿ, ಇಂಥ ಕಾರ್ಯಕ್ರಮ ಇದುವರೆಗೂ ಯಾರು ನನ್ನ ಮಾತುಗಳನ್ನು ಕೇಳಿದ್ದನ್ನು ನಾನು ನೋಡಿರಲಿಲ್ಲ. ಈ ದಿನ ಸೂರ್ಯ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನೆಲ್ಲ ಕಳಿಸ್ತೀನಿ, ಮತ್ತು ಅವ್ರನ್ನ ನೆನಪು ಮಾಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.